नमस्ते। ಎಲ್ಲರಿಗೆ ನಮಸ್ಕಾರ। ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದು? ಮಂಗಳೂರು ಹಾಗೂ ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದು? ಕೇಳಿಸ್ತಾ ಇದೆ ನನ್ನ ಮಾತ? ಮಂಗಳೂರು ಹಾಗೂ ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದು? ನಮಸ್ತೆ, ನಮಸ್ಕಾರ ಎಲ್ಲರಿಗೆ, ನಮಸ್ತೆ, ನಮಸ್ಕಾರ. ಯಾರೋ 31 ಕಳಿಸಿದ್ದಾರಲ್ಲ, 30 ಅಲ್ಲ. ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದಂದ್ರೆ 13 ಉತ್ತರ ಅಕ್ಷಾಂಶ. 13 ಉತ್ತರ ಅಕ್ಷಾಂಶ, ಮಂಗಳೂರು ಹಾಗೂ ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದಂದ್ರೆ 13 ಉತ್ತರ ಅಕ್ಷಾಂಶ. ಓಕೆನಾ? ಸಂಗಮ ಸಾಹಿತ್ಯದ ಮಹಾನ್ ಕವಿಯಾದ ಎಳಂಗೋಡಿಗಳವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಸಂಗಮ ಸಾಹಿತ್ಯದ ಮಹಾನ್ ಕವಿಯಾದ ಎಳಂಗೋಡಿಗಳವರು ಬರೆದ ಪ್ರಸಿದ್ಧವಾದ ಕೃತಿ? ನಮಸ್ತೆ ಎಲ್ಲರಿಗೂ, ನಮಸ್ತೆ, ಆನ್ಸರ್ ಹೇಳಿ. ಸಂಗಮ ಸಾಹಿತ್ಯದ ಮಹಾನ್ ಕವಿಯಾದ ಎಳಂಗೋಡಿಗಳವರು ಬರೆದ ಪ್ರಸಿದ್ಧವಾದ ಕೃತಿ. ಎಕ್ಸಲೆಂಟ್. ಸಿಲಪ್ಪದಿ ಗಾರಂ, ಸಿಲಪ್ಪದಿ ಗಾರಂ, ಸಂಗಮ ಸಾಹಿತ್ಯದ ಮಹಾನ್ ಕವಿಯಾದ ಎಳಂಗೋಡಿಗಳವರು ಬರೆದ ಪ್ರಸಿದ್ಧವಾದ ಕೃತಿ ಸಿಲಪ್ಪದಿ ಕಾರಂ. ಸಿಲಪ್ಪದಿ ಕಾರಂ ಅಥವಾ ಸಿಲಪ್ಪದಿ ಗಾರಂ. ಸಿಲಪ್ಪದಿ ಗಾರಂ ಅನ್ನುವುದು ಇದು ಎಂಥ ಗ್ರಂಥ, ಎಂಥ ಕೃತಿ ಇದು? ಸಿಲಪ್ಪದಿ ಗಾರಂ ಅನ್ನುವುದು ಯಾವ ಕೃತಿ ಇದು? ಸಿಲಪ್ಪದಿ ಗಾರಂ ಅನ್ನುವುದು ಇದೊಂದು, ಎಸ್, ವೆರಿ ಗುಡ್, ಇದೊಂದು ಪ್ರೇಮ ಕಾವ್ಯ. ಇದೊಂದು ಪ್ರೇಮ ಕಾವ್ಯ. ಯಾರ ಪ್ರೇಮ ಕಾವ್ಯ ಅಂದ್ರೆ ಕುವಲನ್ ಮತ್ತು ಮಾಧವಿಯ ಪ್ರೇಮ ಕಾವ್ಯ. ಕುವಲನ್ ಮತ್ತು ಮಾಧವಿಯ ಪ್ರೇಮ ಕಾವ್ಯ ಸಿಲಪ್ಪದಿ ಗಾರಂ ಅನ್ನುವಂಥ ಕೃತಿ. ಇದೊಂದು ಕುವಲನ್ ಮತ್ತು ಮಾಧವಿಯ ಪ್ರೇಮ ಕಾವ್ಯ. ಓಕೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳಲ್ಲಿ ಕನ್ನಡ ಎಷ್ಟನೇ ಭಾಷೆ? ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳಲ್ಲಿ ಕನ್ನಡ ಎಷ್ಟನೇ ಭಾಷೆ? ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಲ್ಲಿ ಕನ್ನಡ ಭಾಷೆ ಎಷ್ಟನೇ ಭಾಷೆ? ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಲ್ಲಿ, ಎಸ್, ಎಕ್ಸಲೆಂಟ್, ಎಕ್ಸಲೆಂಟ್. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು 2004ರಲ್ಲಿ ತಮಿಳು ಭಾಷೆ, 2005ರಲ್ಲಿ ಸಂಸ್ಕೃತ ಭಾಷೆ, 2008ರಲ್ಲಿ ತೆಲುಗು ಭಾಷೆ, 2008ರಲ್ಲಿ ಕನ್ನಡ ಭಾಷೆ, 2013ರಲ್ಲಿ ಮಲಯಾಳಂ ಭಾಷೆ, 2014ರಲ್ಲಿ ಒಡಿಯಾ ಭಾಷೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳಲ್ಲಿ, ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳಲ್ಲಿ ಕನ್ನಡ ಎಷ್ಟನೇ ಭಾಷೆ ಅಂದ್ರೆ 4ನೇ ಭಾಷೆ. ನೇರವಾದ ಪ್ರಶ್ನೆ ಕೇಳಿದ್ದಾನೆ, ಕನ್ನಡ ಎಷ್ಟನೇ ಭಾಷೆ ಅಂತೇಳಿ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಲ್ಲಿ. ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್. ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನ ಯಾವ ಹೆಸರಿನಿಂದ? ಎಕ್ಸಲೆಂಟ್. ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ. ಎಸ್, ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಅಂದ್ರೆ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ. ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಅಂದ್ರೆ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ. ನೆಕ್ಸ್ಟ್ ಕ್ವಶನ್. ಯಾವ ದ್ವೀಪವನ್ನ ಕರ್ನಾಟಕದ
ಪೀಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ? ಯಾವ ದ್ವೀಪವನ್ನ ಕರ್ನಾಟಕದ ಪೀಜನ್ ಐಲ್ಯಾಂಡ್ ಅಂತ ಕರೀತಾರೆ? ಯಾವ ದ್ವೀಪವನ್ನ? ಎಕ್ಸಲೆಂಟ್, ಸರಿಯಾದ ಉತ್ತರ ನೇತ್ರಾಣಿ. ನೇತ್ರಾಣಿ, ನೇತ್ರಾಣಿ ಅನ್ನುವಂಥ ದ್ವೀಪವನ್ನ ಭಾರತದ ಪೀಜನ್ ಐಲ್ಯಾಂಡ್ ಅಂತ ಕರೀತಾರೆ. ನೇತ್ರಾಣಿ ದ್ವೀಪವನ್ನ ಭಾರತದ ಪೀಜನ್ ಐಲ್ಯಾಂಡ್. ಎಸ್. ಭಾರತ ದೇಶದಲ್ಲಿ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟು? ಎಷ್ಟು ರಾಜ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿಯನ್ನು ಹಂಚಿಕೊಂಡಿವೆ? ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ. ಸರಿಯಾದ ಉತ್ತರ, ಭಾರತ ದೇಶದಲ್ಲಿ ಕರಾವಳಿಯನ್ನು ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು. ರೈಟ್ ಆನ್ಸರ್, 9 ರಾಜ್ಯಗಳು. ಭಾರತ ದೇಶದಲ್ಲಿ ಕರಾವಳಿಯನ್ನು ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು. ಎಸ್, ವೆರಿ ಗುಡ್. 9 ರಾಜ್ಯಗಳು, 3 ರಾಜ್ಯಗಳಲ್ಲ. ಕರ್ನಾಟಕದಲ್ಲಿ ಕರಾವಳಿ ಹಂಚಿಕೊಂಡ ಜಿಲ್ಲೆಗಳು ಅಂದ್ರೆ 3, ಭಾರತದಲ್ಲಿ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಅಂದ್ರೆ 9. ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಯಾವ ಜಿಲ್ಲೆಯನ್ನ ಮಲ್ನಾಡದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ? ಯಾವ ಜಿಲ್ಲೆಯನ್ನು ಮಲ್ನಾಡದ ಹೆಬ್ಬಾಗಿಲು ಎನ್ನುವರು? ಗೇಟ್ ವೇ ಆಫ್ ಮಲ್ನಾಡ್, ಮಲ್ನಾಡದ ಹೆಬ್ಬಾಗಿಲು. ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯನ್ನ ಭಾರತದ ಮಲ್ನಾಡದ ಹೆಬ್ಬಾಗಿಲು ಅಂತ ಕರೀತಾರೆ. ಎಕ್ಸಲೆಂಟ್. ಭಾರತದ ಮಲ್ನಾಡದ ಹೆಬ್ಬಾಗಿಲು ಯಾವಂದ್ರೆ ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು? ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ? ಎಕ್ಸಲೆಂಟ್. 6022 ಗ್ರಾಮ ಪಂಚಾಯಿತಿಗಳಿವೆ ಪ್ರೆಸೆಂಟ್. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂದ್ರೆ 6022 ಗ್ರಾಮ ಪಂಚಾಯಿತಿ. ರೈಟ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ? ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳದಾವೆ? ಎಕ್ಸಲೆಂಟ್, ರೈಟ್ ಆನ್ಸರ್. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. 9 ಜಿಲ್ಲೆಗಳು. ಎಸ್. ಹಾಗಾದ್ರೆ ಉತ್ತರ ಕನ್ನಡ ಯಾವ ವಿಭಾಗದಲ್ಲಿ ಕಂಡು ಬರುತ್ತದೆ? ಉತ್ತರ ಕನ್ನಡ ಯಾವ ವಿಭಾಗದಲ್ಲಿ ಕಂಡು ಬರುತ್ತದೆ? ನಮ್ಮ ಉತ್ತರ ಕನ್ನಡ ಜಿಲ್ಲೆ ಯಾವ ವಿಭಾಗದಲ್ಲಿ ಕಂಡು ಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆ. ಎಸ್. ಬೆಳಗಾವಿ ವಿಭಾಗದಲ್ಲಿ ಕಂಡು ಬರುತ್ತದೆ. ರೈಟ್ ಆನ್ಸರ್. ಉತ್ತರ ಕನ್ನಡ ಜಿಲ್ಲೆ ಯಾವ ವಿಭಾಗದಲ್ಲಿ ಕಂಡು ಬರುತ್ತದೆ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ. ಉತ್ತರ ಕನ್ನಡ ಜಿಲ್ಲೆ 7 ಜಿಲ್ಲೆಗಳದಾವೆ ಬೆಳಗಾಂ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ ಎಷ್ಟು? ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ ಎಷ್ಟು? ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ. ಎಕ್ಸಲೆಂಟ್. 75.36% 75.36% ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ 75.36%. ರೈಟ್. 75.36. ಎಸ್, ರೈಟ್. ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿದೊಡ್ಡ ಮತ್ತು ಚಿಕ್ಕ ಜಿಲ್ಲೆಗಳು ಯಾವುವು? ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿದೊಡ್ಡ ಮತ್ತು ಚಿಕ್ಕ ಜಿಲ್ಲೆಗಳು. ರೈಟ್. ಬೆಳಗಾವಿ ಮತ್ತು ಬೆಂಗಳೂರು ನಗರ. ರೈಟ್. ಬೆಳಗಾವಿ ಮತ್ತು ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋಸ್ ಅರಣ್ಯ ಹೊಂದಿದ ಏಕೈಕ ಸ್ಥಳ ಯಾವುದು? ಎಕ್ಸಲೆಂಟ್. ಉಡುಪಿ ಜಿಲ್ಲೆಯ ಕುಂದಾಪುರ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋಸ್ ಅರಣ್ಯ ಹೊಂದಿದ ಏಕೈಕ ಸ್ಥಳ ಯಾವುದಂದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ. ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋಸ್ ಅರಣ್ಯ ಹೊಂದಿದ ರಾಜ್ಯ ಯಾವುದು?
ಯಾವ ರಾಜ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋಸ್ ಅರಣ್ಯ ಹೊಂದಿದೆ? ಎಕ್ಸಲೆಂಟ್. ಪಶ್ಚಿಮ ಬಂಗಾಳದ ಸುಂದರ್ಬನ್, ಪಶ್ಚಿಮ ಬಂಗಾಳದ ಸುಂದರ್ಬನ್ ಎಂಬ ಸ್ಥಳದಲ್ಲಿ ಭಾರತ ದೇಶದಲ್ಲಿ ಗರಿಷ್ಠ ಮ್ಯಾಂಗ್ರೋಸ್ ಅರಣ್ಯವನ್ನು ಹೊಂದಿದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್, ಎಸ್ ರೈಟ್. ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಯಾವುದು? ತಾಮ್ರಪಟ ಶಾಸನ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ದೊರೆತಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಯಾವುದು? ತಾಮ್ರಪಟ ಶಾಸನ. ಎಕ್ಸಲೆಂಟ್. ಯಾರು ರೈಟ್ ಆನ್ಸರ್ ಹೇಳಿದಾರಲ್ಲ, ಒಬ್ರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಯಾವುದಂದ್ರ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ ನೆನ್ಪಿಡಿ, ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತ ಚಂದ್ರವಳ್ಳಿ ಶಾಸನ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವಂತ ಚಂದ್ರವಳ್ಳಿ ಶಾಸನ. ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಶಾಸನ. ಎಸ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾರ ಕಾಲದ್ದು ಅಂತಂದ್ರೆ ಮಯೂರ ವರ್ಮನ ಕಾಲದ್ದು. ಮಯೂರ ವರ್ಮ ಅದನ್ನೇ ಚಂದ್ರವಳ್ಳಿ ಕೆರೆ ಕಟ್ಟಿಸ್ತಾನೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ. ಎಸ್ ವೆರಿ ಗುಡ್, ವೆರಿ ಗುಡ್, ರೈಟ್, ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ಬೆಳಗಾಂ. ಬೆಳಗಾಂ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 900 ಕೋಟಿ ಹಣವನ್ನು ಖರ್ಚು ಮಾಡಿ 65,000 ಎಕರೆ ಭೂಮಿಗೆ ಹನಿ ನೀರಾವರಿ ಯೋಜನೆಯನ್ನು ಕಲ್ಪಿಸಲಾಗುತ್ತಿದೆ. 900 ಕೋಟಿ ಹಣವನ್ನು ಖರ್ಚು ಮಾಡಿ 65,000 ಎಕರೆ ಭೂಮಿಗೆ ಹನಿ ನೀರಾವರಿ ಯೋಜನೆಯನ್ನು ಕಲ್ಪಿಸಲಾಗುತ್ತಿದೆ, ಅದು ಯಾವುದು ಅಂದ್ರೆ ಎಕ್ಸಲೆಂಟ್. ಬಾಗಲಕೋಟೆ ಜಿಲ್ಲೆಯ ಅದು ಪ್ಲೇಸ್ ಹೇಳಿ, ಪ್ಲೇಸ್ ಹೇಳಿ, ಬರೇ ಬಾಗಲಕೋಟೆ. ಎಲ್ಲರೂ ಬಾಗಲಕೋಟೆ ಅಂದ್ರೆ ಬಾಗಲಕೋಟೆ ಹಾಕ್ತಾರೆ. ಒಬ್ರು ಬಾಗಲಕೋಟೆ ನೋಡಿದ್ರೆ ಅಂದ್ರೆ ಕೆಲವರು ಎಸ್, ಎಕ್ಸಲೆಂಟ್, ರೈಟ್ ಆನ್ಸರ್. ಯಾರು ಒಬ್ರು ಆನ್ಸರ್ ಮಾಡಿದ್ರು ಚೆನ್ನಾಗಿ, ರಾಮ್ತಾಳ್ ಹನ ನೀರಾವರಿ ಯೋಜನೆ. ರಾಮ್ತಾಳ್ ಹುನಗುಂದು, ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಾಮ್ತಾಳ್ ಹನಿ ನೀರಾವರಿ ಯೋಜನೆ. 1 TMC ನೀರಿನಲ್ಲಿ ನೀರಾವರಿ ಯೋಜನೆಯನ್ನು ಒದಗಿಸುತ್ತಿರುವಂತ ಅತ್ಯಂತ ಶ್ರೇಷ್ಠ ಮಟ್ಟದ ಯೋಜನೆ ಯಾವುದಂದ್ರೆ ಅದು ರಾಮ್ತಾಳ್ ಹನಿ ನೀರಾವರಿ ಯೋಜನೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಾಮ್ತಾಳ್ ಹನಿ ನೀರಾವರಿ ಯೋಜನೆ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗುತ್ತದೆ, ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ? ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗುತ್ತದೆ, ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ? ಕೆಂಪು ಮಣ್ಣಂತ ಬರೀನಿ, ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ. ಎಕ್ಸಲೆಂಟ್ ಕವಿತಾ ಪಾಟೀಲ್, ರೈಟ್ ಆನ್ಸರ್. ಎಸ್ ವೆರಿ ಗುಡ್, ಪುಟ್ಟು ಪುಟ್ಟು ನಾಯಕ್ ರೈಟ್, ರೋಹಿಣಿ ರೈಟ್, ಗೀತಾ ರೈಟ್, ಸಂಗು ಹಿರೇಮಠ್ ಕಪ್ಪು ಮಣ್ಣು ಅಲ್ಲ ತಪ್ಪು, ಶಿವಕುಮಾರ್ ರೈಟ್, ಕಿರಣ್ ಕುಮಾರ್ ರಾಯಚೂರು ಮಣ್ಣು ಅಂತ. ರಾಯಚೂರು ಮಣ್ಣು ಯಾಕೆ ಬರ್ತದ? ಎಸ್ ಸರಿಯಾದ ಉತ್ತರ, ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುವ ಮಣ್ಣು ಯಾವುದಂದ್ರೆ ಅದು ಜಂಬೆಟ್ಟಿಗೆಯ ಮಣ್ಣು. ಜಂಬೆಟ್ಟಿಗೆಯ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುವ ಮಣ್ಣು ಯಾವುದಂದ್ರೆ ಜಂಬೆಟ್ಟಿಗೆಯ ಮಣ್ಣು. ಹತ್ತಿ ಬೆಳೆಯುವ ಮಣ್ಣು ಕಪ್ಪು ಮಣ್ಣು, ಕೃಷ್ಣ ಅವರೇ. ಬಟ್ ನಾ ಕ್ವಶನ್ ಏನ್ ಕೇಳಿದ್ದೇನೆಂದ್ರೆ, ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುವ ಮಣ್ಣು ಯಾವುದಂದ್ರೆ ಜಂಬೆಟ್ಟಿಗೆಯ ಮಣ್ಣು. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ರೇವೆ ಮಣ್ಣು ಯಾವುದು? ರೇವೆ ಮಣ್ಣು. ಸರಿಯಾದ ಉತ್ತರ, ರೇವೆ ಮಣ್ಣು ಯಾವುದಂದ್ರೆ ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ಬಹುತೇಕ ಎಲ್ಲರೂ ಏನ್ ಮಾಡಿದಾರೆ ಅಂದ್ರೆ ಕಪ್ಪು ಮಣ್ಣು ಅಂತ ಹಾಕಿದ್ರಿ. ಸರಿಯಾದ ಉತ್ತರ ಯಾವ್ದಂದ್ರೆ ರೇವೆ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು. ರೆಗೂರ್ ಮಣ್ಣು ಅಂದ್ರೆ ಕಪ್ಪು ಮಣ್ಣು, ರೆಗೂರ್. ರೇವೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾರಂತ ಈ ಕ್ವಶನ್ ಕೇಳಿ ನಾನು. ರೇವೆ ಅಂದ್ರ ಮೆಕ್ಕಲು, ರೆಗೂರ್ ಮಣ್ಣು ಅಂದ್ರ ರೆಗೂರ್. ರೆಗೂರ್ ಮಣ್ಣು
ರೆಗೂರ್ ಮಣ್ಣು ಅಂದ್ರೆ ಕಪ್ಪು ಮಣ್ಣು, ರೇವೆ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು. ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಣ್ಣಿನ ಸವಕಳಿಗೆ ಒಳಗಾದ ರಾಜ್ಯ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಣ್ಣಿನ ಸವಕಳಿಗೆ ಒಳಗಾದ ರಾಜ್ಯ. ಅಜರುದ್ದೀನ್ ರೈಟ್ ಆನ್ಸರ್. ಮಧ್ಯಪ್ರದೇಶ 100% ರೈಟ್ ಆನ್ಸರ್. ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಣ್ಣಿನ ಸವಕಳಿಗೆ ಒಳಗಾದ ರಾಜ್ಯ ಇತ್ತೀಚೆಗೆ ಬಿಡುಗಡೆಯಾದ 2019 ಅರಣ್ಯದ ವರದಿಯ ಪ್ರಕಾರ, 2019 ಅರಣ್ಯದ ವರದಿಯ ಪ್ರಕಾರ ಅತಿ ಹೆಚ್ಚು ಅರಣ್ಯ ಗ್ರೋತ್ ಆಗಿದ್ದ ರಾಜ್ಯ ಯಾವುದು? 2019 ಅರಣ್ಯ, ಎಸ್, ಇತ್ತೀಚಿನ ವರದಿ, ಅರಣ್ಯ ವರದಿಯ ಪ್ರಕಾರ ಅತಿ ಹೆಚ್ಚು ಅರಣ್ಯ ಗ್ರೋತ್ ಆದ ರಾಜ್ಯ ಯಾವುದಂದ್ರ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ, ಎಸ್ ರೈಟ್. ಕರ್ನಾಟಕ ಫಸ್ಟ್, ಕರ್ನಾಟಕ ಅತಿ ಹೆಚ್ಚು ಗ್ರೋತ್ ಆಗಿರುವಂತ ರಾಜ್ಯ ಯಾವಂದ್ರೆ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಎಸ್ ಸರಿಯಾದ ಉತ್ತರ 5. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 5. 1, 2, 3, 4, 5 9 ತನ ಬರಿ ಮಂಜುನಾಥ್ ಪಾಟೀಲ. ಎಕ್ಸಾಮ್ ಹಿಂಗೆ ಬರೀಬೇಕು ನೋಡಪ್ಪ, ಬಿದ್ದು ಒದ್ದಾಡ್ ಸತ್ ಹೋಗ್ಬೇಕು ನೋಡು, ಚೆಕ್ ಮಾಡು ನೋಡು ಹೆಂಗ್ ಬರ್ದ ನೋಡು. 1 ರಿಂದ 9 ತನ ಬರದ ಬೇಕಾದ ಆಯ್ಕೆ ಮಾಡ್ಕೋರಿ ಸರ್ ಅಂತೇಳಿ. ರೈಟ್. ಇವೆಲ್ಲ ನಮ್ ಪರಮಶಿಷ್ಯರು ಅವು. ಉತ್ತರ ಕರ್ನಾಟಕ ಉತ್ತರ ಹಂಗೆ ಇರ್ತಾವ. ನೆಕ್ಸ್ಟ್ ಕ್ವಶನ್ ನೋಡಿ ಹೆಂಗ್ ಬಿದ್ದು ಅಧ್ಯಯನ ಆಗುತ್ತ ನೋಡ್ ಒಳಗ. ನೆಕ್ಸ್ಟ್ ಕ್ವಶನ್ ಸೊಮ್ಮ ಕೇಳ್ಬೇಕು. ಸೊಮ್ಮ ಕೇಳ್ಬೇಕು ಪಾಠ. ಎಸ್ ಗೋಡಂಬಿ, ಗೋಡಂಬಿ ಆಕಾರದಲ್ಲಿ ಇದೆ. ಎಸ್ ನೆಕ್ಸ್ಟ್ ಕ್ವಶನ್. ಮಲಗಿರುವ ಬುದ್ಧನ ಬೆಟ್ಟಗಳು ಎಲ್ಲಿವೆ? ಎಕ್ಸಲೆಂಟ್. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಎಲ್ಲಿವೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ. ಎಸ್ ರೈಟ್. ನೆಕ್ಸ್ಟ್ ಕ್ವಶನ್. ಯಾವ ಊರಿನಲ್ಲಿ ನವರಸಪುರ ಉತ್ಸವನ ಆಚರಣೆ ಮಾಡುತ್ತಾರೆ? 2014 KS ಕ್ವಶನ್. ಯಾವ ಊರದಲ್ಲಿ ನವರಸಪುರ ಉತ್ಸವನ ಆಚರಿಸುತ್ತಾರೆ? ನವರಸಪುರ ಉತ್ಸವನ ಆಚರಿಸುವ ಹಬ್ಬ ಯಾವುದು, ಯಾವ ಊರಿನಲ್ಲಿ? ಎಕ್ಸಲೆಂಟ್. ವಿಜಯಪುರದಲ್ಲಿ ನವರಸಪುರ ಉತ್ಸವ. ಎಸ್. ಯಾವ ಅರಸನನ್ನ ಜಗದ್ಗುರು ಬಾದಶಾ ಎಂದು ಕರೆಯುತ್ತಿದ್ದರು? ಯಾವ ಅರಸನನ್ನ ಜಗದ್ಗುರು ಬಾದಶಾ. ಸರಿಯಾದ ಉತ್ತರ 2ನೇ ಇಬ್ರಾಹಿಂ ಆದಿಲಿ ಶಾನನ್ನ ಜಗದ್ಗುರು ಬಾದಶಾ ಅಂತ ಕರೀತಿದ್ರು. ವೆರಿ ಇಂಪಾರ್ಟೆಂಟ್. ಜಗದ್ಗುರು ಬಾದಶಾ 2ನೇ ಇಬ್ರಾಹಿಂ ಆದಿಲಿ ಶಾ ಯಾಕೆ ಅಂತ ಕರಿತಿದ್ದ? ಹಂಗಿದ್ರೆ ಕೃಷ್ಣ ಅವ್ರೆ ಜಗದ್ಗುರು ಬಾದಶಾ ಅಂತ ಯಾಕೆ ಕರಿತಿದ್ದ ಅಂದ್ರೆ ಸಂಗೀತಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟ, ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳನ್ನ ಅತ್ಯಂತ ಪ್ರೀತಿಯಿಂದ ಕಂಡಂತ ದೊರೆ ಆತ. ಇಸ್ಲಾಂ ಧರ್ಮ ಹಿಂದೂ ಧರ್ಮಗಳನ್ನ ಒಂದುಗೂಡಿಸಿ ಆಳ್ವಿಕೆ ಮಾಡಿದಂತ ದೊರೆ. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಹೆಂಗ ಇವರು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ತಮ್ಮ ರಾಜಕೀಯ ಬೇಳೆ ಬೇಸ್ಕೋತಾರಲ್ಲ, ಹಂಗಲ್ಲ ಅವ್ರ ರಾಜರು. ಅವ್ರು ಹೆಂಗಿದ್ರು ಅಂದ್ರೆ ಇಸ್ಲಾಂ ಧರ್ಮ ಹಾಗೂ ಹಿಂದೂ ಧರ್ಮ ನಮ್ಮದು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ಮಾಡಿದಂತ ವ್ಯಕ್ತಿಗಳು. ಅಭಿವೃದ್ಧಿ ಮಾಡುವಂತವರಲ್ಲ ಇವರು, ಬರೇ ಹೋರಾಟ, ಬದುಕ, ಧರ್ಮ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಜೀವನ. ಇಲ್ಲ ಕಟ್ಕಟ್ ನಾನು ಅನ್ನ ಅಕಾಡೆಮಿ ಕೂತ್ಕೊಂಡು ಪಾಠ ಹೇಳಾಕತ್ತೀನಿ, ಇವತ್ತ ಟವರ್ ಕೆಳಗೆ ಕೂತ್ ಪಾಠ ಹೇಳಾಕತ್ತೀನಿ ಅನ್ನ ಅಕಾಡೆಮಿ. ಈ ಸಂಸ್ಥೆ ಅನ್ನ ಅಕಾಡೆಮಿ ಕ್ಲಾಸೇ ಅದು.
ಎಸ್. ನೆಕ್ಸ್ಟ್ ಬೆಂಗಳೂರು ಮೇನ್ ಬ್ರಾಂಚ್. ನೆಕ್ಸ್ಟ್ ಕ್ವಶನ್, ಯಾರನ್ನು ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು? ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು ಯಾವ ಅರಸನನ್ನು ತಲಕಾಡುಗೊಂಡ? ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು. ಎಕ್ಸಲೆಂಟ್, ಸರಿಯಾದ ಉತ್ತರ 100%. ವಿಷ್ಣುವರ್ಧನ ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು. ವಿಷ್ಣುವರ್ಧನನ್ನ ಕರೆದ ಬಿರುದು ಏನಂದ್ರೆ ತಲಕಾಡುಗೊಂಡ ಎಂಬ ಬಿರುದು. ಇದು 2017 KS ಕ್ವಶನ್, 2017. ಮೈಸೂರನ್ನ ಆಳಿದಂತ ಮೂಕ ಮತ್ತು ಕಿವುಡ ದೊರೆ ಯಾರು? ಮೈಸೂರು ಸಾಮ್ರಾಜ್ಯವನ್ನ ಆಳಿದಂತ ಮೂಕ ಮತ್ತು ಕಿವುಡ ದೊರೆ. ಎಕ್ಸಲೆಂಟ್. ಎರಡನೇ ಕಂಠೀರವ ನರಸರಾಜ ಒಡೆಯ. ಎರಡನೇ ಕಂಠೀರವ ನರಸರಾಜ ಒಡೆಯ. ಎರಡನೇ ಕಂಠೀರವ ನರಸರಾಜ ಒಡೆಯನ ತಂದೆ ಯಾರು? ಎರಡನೇ ಕಂಠೀರವ ನರಸರಾಜ ಒಡೆಯನ ತಂದೆ ಯಾರು? ಎರಡನೇ ಕಂಠೀರವ ನರಸರಾಜ ಒಡೆಯನ ತಂದೆ ಯಾರು? ನೇರವಾದ ಪ್ರಶ್ನೆ ಕೇಳಿದ್ದಾನೆ ಇದನ್ನ. ಎರಡನೇ ಕಂಠೀರವ ನರಸರಾಜ ಒಡೆಯನ ತಂದೆ ಯಾರು? ಎಕ್ಸಲೆಂಟ್. ಚಿಕ್ಕದೇವರಾಜ ಒಡೆಯ. ಒಂದನೇ ಕಂಠೀರವ ನರಸರಾಜ ಬರ್ತಾನೆ. ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ? ಯಾವ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ? ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು? ಎಕ್ಸಲೆಂಟ್. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು. ಎಸ್, ವೆರಿ ಗುಡ್. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ, ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕ ರಾಜ್ಯದ ಏಕೈಕ ಮರುಭೂಮಿ ಯಾವುದು? ನೇರವಾದ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಏಕೈಕ ಮರುಭೂಮಿ ಯಾವುದು? ಎಕ್ಸಲೆಂಟ್. ಸರಿಯಾದ ಉತ್ತರ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿಗೆ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿಗೆ ತಲಕಾಡು ಶಾಪ ಅದು, ದೊಡ್ಡ ಶಾಪ. ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿಗೆ ಬಿದ್ದು ಒದ್ದೆಡತ್ರ ಮಕ್ಕಳು ಆಗದೇ ಇರಲಿ ಅಂತ ಕರೆ ಕೊಟ್ಟಂತೆ ಮಹಿಳೆ ಯಾರು ಅಂದ್ರೆ ಆಲುವೇಲಮ್ಮ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಎರಡನೇ ಅಣೆಕಟ್ಟು ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಎರಡನೇ ಅಣೆಕಟ್ಟು. ಸೆಕೆಂಡ್, ಎರಡನೇ ಅಣೆಕಟ್ಟು ಯಾವುದು? ಎಕ್ಸಲೆಂಟ್. ಸೂಪಾ ಅಣೆಕಟ್ಟು ಸರಿಯಾದ ಉತ್ತರ. ಸೂಪಾ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಅಣೆಕಟ್ಟು ಸೂಪಾ ಅಣೆಕಟ್ಟು. ಸೂಪಾ, ವೆರಿ ಗುಡ್. ಕೃಷ್ಣ ಅವರೇ, ನಿಮ್ಮೂರದೇನಾ? ಓಕೆ ಓಕೆ ಓಕೆ, ಥ್ಯಾಂಕ್ಸ್. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಸೂಪಾ ಅಣೆಕಟ್ಟು. ಎಸ್, ಓಕೆ ಓಕೆ ಓಕೆ. ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು 101 ಮೀಟರ್ ಎತ್ತರವಾಗಿದೆ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು ಸೂಪಾ ಅಣೆಕಟ್ಟು. ಯಾವ ಅಣೆಕಟ್ಟನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಣೆಕಟ್ಟನ್ನ ಬಸವಸಾಗರ ಅಣೆಕಟ್ಟು ಅಂತ ಕರೀತಾರೆ? ಎಕ್ಸಲೆಂಟ್. ಬಸವ ಸಾಗರ ಜಲಾಶಯ. ಯಾವ ಅಣೆಕಟ್ಟನ್ನ ಬಸವಸಾಗರ ಎನ್ನುವರಂದ್ರೆ ನಾರಾಯಣಪುರ ಜಲಾಶಯವನ್ನು ಬಸವಸಾಗರ ಅಣೆಕಟ್ಟು ಅಂತ ಕರೀತಾರೆ. ಬಸವಸಾಗರ ಅಣೆಕಟ್ಟು. ಎಕ್ಸಲೆಂಟ್. ಬಸವಸಾಗರ ಜಲಾಶಯ. ಕರ್ನಾಟಕ ರಾಜ್ಯದಲ್ಲಿ ಎಸ್ ಥ್ಯಾಂಕ್ಸ್ ಕೃಷ್ಣ, ಥ್ಯಾಂಕ್ಸ್. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಜಲಪಾತಗಳ ತವರೂರು ಅಂತ ಕರೀತಾರೆ?
ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಜಲಪಾತಗಳ ತವರೂರು, ಮದರ್ಲ್ಯಾಂಡ್ ಆಫ್ ಕರ್ನಾಟಕ ಫಾಲ್ಸ್, ಕರ್ನಾಟಕ ರಾಜ್ಯದ ಜಲಪಾತಗಳ ತವರೂರು? ಎಸ್, ಉತ್ತರ ಕನ್ನಡ. ಸಾಗರ, ಕೇಳಿ ಒಂದು ಬಿರುದು ಕೇಳಿ, ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲ ನೆರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನ ನಿಷ್ಕಳಂಕವಾಗಿಸಿದ ದೊರೆ ಯಾರು? ಇದು ಯಾರ ಬಿರುದಾಗಿತ್ತು? ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಅರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನ ನಿಷ್ಕಳಂಕವಾಗಿಸಿದ ದೊರೆ ಯಾರು? ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಅರೆದು, ಏ ಬಿದ್ದು ಅದ್ಯಾಡ್ಯಾಕ, ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಅರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನ ನಿಷ್ಕಳಂಕವಾಗಿಸಿದ ದೊರೆ ಯಾರು ಅಂತಂದ್ರೆ, ಯಾರು? ಸರಿಯಾದ ಉತ್ತರ ಆರನೇ ವಿಕ್ರಮಾದಿತ್ಯ. ಆರನೇ ವಿಕ್ರಮಾದಿತ್ಯ, ಆರನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾದ ಕವಿ ಯಾರು? ಆರನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾದ ಕವಿ, ಆರನೇ ವಿಕ್ರಮಾದಿತ್ಯನ ಕಾಲದ ಪ್ರಸಿದ್ಧವಾದ ಕವಿ ಅಶೋಕರ, ಅಶೋಕ ಗಂಗೂರವ್ರು ಪಾಠ ಕೇಳಕತ್ತಾರ? ಆರನೇ ವಿಕ್ರಮಾದಿತ್ಯನ ಪ್ರಸಿದ್ಧವಾದ ಕವಿ, ಆರನೇ ವಿಕ್ರಮಾದಿತ್ಯನ ಪ್ರಸಿದ್ಧ ಕವಿ ಯಾರಂದ್ರೆ, ಕಾಶ್ಮೀರದ ಕವಿ ಬಿಲ್ಲಣ. ಬಿಲ್ಲಣ, ಕಾಶ್ಮೀರದ ಕವಿ ಯಾರಂದ್ರೆ, ಕವಿ ಬಿಲ್ಲಣ. ಕವಿ ಬಿಲ್ಲಣ, ನೆನಪಿಡಿ, ಬಿಲ್ಲಣನು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ, ಬಿಲ್ಲಣನು ಬರೆದ ಪ್ರಸಿದ್ಧವಾದ ಕೃತಿ, ಕವಿ ಬಿಲ್ಲಣನು ಬರೆದ ಪ್ರಸಿದ್ಧವಾದ ಕೃತಿ ವಿಕ್ರಮಾಂಕ ದೇವಚರಿತೆ. ವಿಕ್ರಮಾಂಕ ದೇವಚರಿತೆ, ವಿಕ್ರಮಾಂಕ ದೇವಚರಿತೆ. ಎಸ್ ಎಸ್, ವಿಕ್ರಮಾಂಕ ದೇವಚರಿತೆ. ನಾಲ್ಕು ಕೊಂಬಿನ ಹುಲ್ಲೆಗಳು ಯಾವ ವನ್ಯಜೀವಿಧಾಮದಲ್ಲಿ ಕಂಡು ಬರ್ತವೆ? ನಾಲ್ಕು ಕೊಂಬಿನ ಹುಲ್ಲೆಗಳು, ನಾಲ್ಕು ಕೊಂಬಿನ ಹುಲ್ಲೆಗಳು, ನಾಲ್ಕು ಕೊಂಬಿನ ಹುಲ್ಲೆಗಳು, ಆಂಟಿಲೋಫ್ ಅಂತ ಕರೀತಾರೆ, ನಾಲ್ಕು ಕೊಂಬಿನ ಹುಲ್ಲೆಗಳು. ಕೆಎಸ್ 28/2017 ಕೆಎಸ್ ಕ್ವಶನ್, 2017 ಕೆಎಸ್ ಕ್ವಶನ್, ನಾಲ್ಕು ಕೊಂಬಿನ ಹುಲ್ಲೆಗಳು. ಸರಿಯಾದ ಉತ್ತರ ದಾವಣಗೆರೆ ಜಿಲ್ಲೆಯ ರಂಗಯ್ಯನ ದುರ್ಗ ವನ್ಯಜೀವಿಧಾಮ. ದಾವಣಗೆರೆ ಜಿಲ್ಲೆಯ ರಂಗಯ್ಯನ ದುರ್ಗ ವನ್ಯಜೀವಿಧಾಮ, ನಾಲ್ಕು ಕೊಂಬಿನ ಹುಲ್ಲೆಗಳು. ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಕೊಂಬಿನ ಹುಲ್ಲೆಗಳು ಕಂಡು ಬರುವಂತ ವನ್ಯಜೀವಿಧಾಮ ಯಾವುದು ಅಂದ್ರೆ, ಅದು ದಾವಣಗೆರೆ ಜಿಲ್ಲೆಯ ರಂಗಯ್ಯನ ದುರ್ಗ ವನ್ಯಜೀವಿಧಾಮ, ರಂಗಯ್ಯನ ದುರ್ಗ ವನ್ಯಜೀವಿಧಾಮ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಿಸಿಲೆ ಕಾಡು ಹೊಂದಿರುವ ಜಿಲ್ಲೆ ಯಾವುದು? ಬಿಸಿಲೆ ಕಾಡು, ಅದು ಪ್ರಾಣಿ ಹೆಸರು ಚನ್ನಬಸವ ಅವರೇ, ಅದು ಪ್ರಾಣಿ ಹೆಸರು. ಎಕ್ಸಲೆಂಟ್. ಹಾಸನ್ ಜಿಲ್ಲೆ, ಬಿಸಿಲೆ ಕಾಡು ಕಂಡು ಬರುವ ಜಿಲ್ಲೆ ಯಾವುದಂದ್ರ ಹಾಸನ್ ಜಿಲ್ಲೆ, ಹಾಸನ್ ಜಿಲ್ಲೆ, ರೈಟ್, ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ತಲಾದಾಯ ಮತ್ತು ಕಡಿಮೆ ತಲಾದಾಯ ಹೊಂದಿದ ಜಿಲ್ಲೆಗಳು ಯಾವುವು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಮತ್ತು ಕಡಿಮೆ ತಲಾದಾಯ ಹೊಂದಿರುವ ಜಿಲ್ಲೆಗಳು, ಫೋರ್ ಕ್ಯಾಪಿಟಲ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತ್ತು ಕಡಿಮೆ ತಲಾದಾಯ ಹೊಂದಿರುವ ಜಿಲ್ಲೆಗಳು, ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತ್ತು ಕಡಿಮೆ ತಲಾದಾಯ ಹೊಂದಿರುವ ಜಿಲ್ಲೆಗಳು. ಸರಿಯಾದ ಉತ್ತರ ಬೆಂಗಳೂರು ನಗರ ಫಸ್ಟ್. ಬೆಂಗಳೂರು ನಗರ ಫಸ್ಟ್, ಕೊಡಗು ಲಾಸ್ಟ್. ಬೆಂಗಳೂರು ನಗರ ಫಸ್ಟ್ ಇದ್ರೆ ಕೊಡಗು ಲಾಸ್ಟ್, ಸಾರಿ ಕೊಡಗು ಅಲ್ಲ, ಯಾದಗಿರಿ, ಸಾರಿ ಯಾದಗಿರಿ ಲಾಸ್ಟ್. ಬೆಂಗಳೂರು ನಗರ ಫಸ್ಟ್ ಆದ್ರೆ ಯಾದಗಿರಿ ಲಾಸ್ಟ್, ಯಾದಗಿರಿ, ಯಾದಗಿರಿ. ಹಾ, ಬೆಂಗಳೂರು ನಗರ ಫಸ್ಟ್ ಆದ್ರೆ ಯಾದಗಿರಿ ಲಾಸ್ಟ್. ಪ್ರಸ್ತುತ ಕರ್ನಾಟಕ ರಾಜ್ಯದ ಶಿಶುಲಿಂಗಾನುಪಾತ ಎಷ್ಟು? ಶಿಶುಲಿಂಗಾನುಪಾತ, ಚೈಲ್ಡ್ ಸೆಕ್ಸ್ ರೇಷಿಯೋ, ಶಿಶುಲಿಂಗಾನುಪಾತ ಎಷ್ಟು? ಚೈಲ್ಡ್ ಸೆಕ್ಸ್ ರೇಷಿಯೋ ಆಫ್ ಕರ್ನಾಟಕ, ಚೈಲ್ಡ್ ಸೆಕ್ಸ್ ರೇಷಿಯೋ. ಸರಿಯಾದ ಉತ್ತರ, ಸರಿಯಾದ ಉತ್ತರ 943. 0-6 ವರ್ಷದ ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಶಿಶುಲಿಂಗಾನುಪಾತ ಅಂತ ಕರಿತೀವಿ. 0-6 ವರ್ಷ, 0-6 ಶಿಶುಲಿಂಗಾನುಪಾತ, ಚೈಲ್ಡ್ ಸೆಕ್ಸ್ ರೇಷಿಯೋ.
ಸಾಮಾನ್ಯ ಲಿಂಗಾನುಪಾತ ಅಂದ್ರೆ 968-973, ಬಟ್ ಶಿಶುಲಿಂಗಾನುಪಾತ ಅಂದ್ರೆ 0-6. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಮೂರನೇ ಶಿಖರ ಯಾವುದು? ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಮೂರನೇ ಶಿಖರ, ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಮೂರನೇ ಶಿಖರ ಯಾವುದು? ಮೂರನೆಯ ಶಿಖರ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಮೂರನೆಯ ಶಿಖರ ಯಾವುದು? ಮೂರನೆಯ ಶಿಖರ. ಫಸ್ಟ್ ಒನ್ ಮುಳ್ಳಯ್ಯನಗಿರಿ, ಸೆಕೆಂಡ್ ಒನ್ ಬಾಬಾ ಬುಡನಗಿರಿ, ನೆಕ್ಸ್ಟ್ ಒನ್ ಕುದುರೆಮುಖ, ನೆಕ್ಸ್ಟ್ ಒನ್ ದೇವಿರಮ್ಮನ ಬೆಟ್ಟ, ನೆಕ್ಸ್ಟ್ ಒನ್ ರುದ್ರಗಿರಿ, ನೆಕ್ಸ್ಟ್ ಒನ್ ಪುಷ್ಪಗಿರಿ, ನೆಕ್ಸ್ಟ್ ಒನ್ ಬ್ರಹ್ಮಗಿರಿ, ನೆಕ್ಸ್ಟ್ ಒನ್ ಕೊಡಚಾದ್ರಿ. ಫಸ್ಟ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಹೈಟ್ ಎಷ್ಟಿದೆ ಅಂದ್ರೆ 1913 ಮೀಟರ್ ಎತ್ತರವಾಗಿದೆ. ಬಾಬಾ ಬುಡನಗಿರಿ 1894 ಮೀಟರ್ ಎತ್ತರವಾಗಿದೆ. ಕುದುರೆಮುಖ 1892 ಮೀಟರ್ ಎತ್ತರವಾಗಿದೆ. ದೇವಿರಮ್ಮನ ಬೆಟ್ಟ 1817 ಮೀಟರ್ ಎತ್ತರವಾಗಿದೆ. ರುದ್ರಗಿರಿ 1751 ಮೀಟರ್ ಎತ್ತರವಾಗಿದೆ. ಪುಷ್ಪಗಿರಿ 1713 ಮೀಟರ್ ಎತ್ತರವಾಗಿದೆ. ಬ್ರಹ್ಮಗಿರಿ 1610 ಮೀಟರ್ ಎತ್ತರವಾಗಿದೆ. ಕೊಡಚಾದ್ರಿ 1343 ಮೀಟರ್ ಎತ್ತರವಾಗಿದೆ. ಗುಡ್ಡಾಪುರ ಒಂದು ಬರಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಆಳವಾದ ಬಿಂದು ಯಾವುದು? ವಿಚ್ ಇಸ್ ದ ಮೋಸ್ಟ್ ಡೀಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ? ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ಬಿಂದು. ಎಕ್ಸಲೆಂಟ್. ಭೀಮೇಶ್ವರ ಕಣಿವೆ. ಗುಡ್, ವೆರಿ ಗುಡ್. ಭೀಮೇಶ್ವರ ಕಣಿವೆ. ಎಸ್ ಎಸ್, ವೆರಿ ಗುಡ್. ಶಿವಮೊಗ್ಗ ಜಿಲ್ಲೆಯ ಎಸ್ ಯಾವ ಡಿಸ್ಟಿಕ್ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಆಳವಾದ ಕಣಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಭೀಮೇಶ್ವರ ಕಣಿವೆ ನಮ್ಮ ರಾಜ್ಯದ ಅತ್ಯಂತ ಆಳವಾದ ಬಿಂದು, ಡೀಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ಬಿಂದು. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ನದಿ ಕಂದರ ಯಾವುದು? ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ನದಿ ಕಂದರ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಕಂದರ ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ನವಿಲು ತೀರ್ಥ ಕಂದರ. ಕಂದರ ಅಂದ್ರೆ ಏನು? ನದಿಯ ನಿರ್ಮಾಣಗೊಂಡಂತ ಸ್ವರೂಪ ಅದು. ಅಜರುದ್ದೀನವ್ರೆ, ನದಿ ನಿರ್ಮಾಣ ಮಾಡಿದಂತ ಸ್ವರೂಪ ನದಿ ಕಂದರ ಅಂತ ಕರೀತಾರೆ. ಪ್ರಪಂಚದ ಅತ್ಯಂತ ಆಳವಾದ ಕಂದರ ಅಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್ ಕಂದರ. ಕೊಲರೆಡೋ ನದಿಯಿಂದ ನಿರ್ಮಾಣಗೊಂಡಂತ ಗ್ರ್ಯಾಂಡ್ ಕ್ಯಾನಿಯನ್ ಕಂದರ. ಮರಿಯಾನ್ ಚಾಲೆಂಜರ್ ಕಂದರ ಅದು ಸಾಗರದ ಕಂದರ, ಅದು ಅಣ್ಣಿಗಿರಿ ಸಾಗರದ ಅತ್ಯಂತ ಆಳವಾದ ಕಂದರ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದ ಏಕೈಕ ದೋಅಬ್ ಯಾವ ನದಿಗಳ ಮಧ್ಯೆ ನಿರ್ಮಾಣಗೊಂಡಿದೆ? ಕರ್ನಾಟಕ ರಾಜ್ಯದ ಏಕೈಕ ದೋಅಬ್ ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ವೆರಿ ಗುಡ್. ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಂತದ್ದು. ಎಸ್ ಎಸ್ ಎಸ್, ಗುಡ್, ವೆರಿ ಗುಡ್. ರೈಟ್. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಶೇಂಗಾ ಉತ್ಪಾದಿಸುವ ಜಿಲ್ಲೆ ಯಾವುದು? ದೋಅಬ್ ಅಂದ್ರೆ ಎರಡು ನದಿಗಳ ಮಧ್ಯೆ ಕಂಡುಬರುವ ಭೂಪ್ರದೇಶ. ಕೃಷ್ಣಾ ಎರಡು ನದಿಗಳ ಮಧ್ಯೆ ಕಂಡುಬರುವಂತಹ ಭೂಪ್ರದೇಶವನ್ನು ದೋಅಬ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ರಪ್ಪ ನೋಡೋಣ ಅಂತ ನಾನೇ ಹೇಳಕತ್ತೀನಿ ಒಪ್ಪ, ನಿಮ್ ಗುರು.
ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಉತ್ಪಾದಿಸುವ ಜಿಲ್ಲೆ ಯಾವುದಂದ್ರೆ? ಶ್ರುತಿ ಅವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ, ಶ್ರುತಿ ಒಬ್ರು ಹೇಳಿದ್ರು, ಉಳಿದವ್ರ ನಿಮ್ ಮನಸ್ಸಿಗೆ ಬಂದಂಗ ಹೇಳ್ರಿ ನೀವು. ಮತ್ತ ಅವೆಲ್ಲ ಕಂಪ್ಯೂಟರ್ಗಳು ಬಂದಾಗ ಹೋಗ್ಬೇಕಲ್ಲಿ ನಿಮ್ಮ ಆನ್ಸರ್ ಪೇಪರ್ ನೋಡಿ. ಸರಿಯಾದ ಉತ್ತರ ಚಿತ್ರದುರ್ಗ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು. ನೋಡ್ ನಗದ್ ನೋಡಿ ಹೆಂಗ್ ನಗದ್ ಮತ್ತು. ಚಿತ್ರದುರ್ಗ ಸರಿಯಾದ ಉತ್ತರ, ಅತಿ ಹೆಚ್ಚು ಶೇಂಗಾ ಉತ್ಪಾದಿಸುವ ಜಿಲ್ಲೆ. ಎಸ್ ಹಾ, ನಿಮ್ ಜಿಲ್ಲೆಯಪ್ಪ. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹಾ, ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ತೀರ್ಥೋತ್ಸವನ ಆಚರಿಸುತ್ತಾರೆ? ತೀರ್ಥೋತ್ಸವವನ್ನು, ತೀರ್ಥೋತ್ಸವ ಕೊಡಗು ಯಾವ ಗೋವಾ ಅಂತ ನೋಡಿ. ಯಾವ ಏ ಯಾವ ಗೋವಾನವ ಈ ಯಾವ ನೋಡೋ ಗೋವಾ ಅಂತ ಒಳಗೆ ಯಾವ. ಸರಿಯಾದ ಉತ್ತರ, ಹಾ, ಕರ್ನಾಟಕ ರಾಜ್ಯದಲ್ಲಿ ತೀರ್ಥೋತ್ಸವನ ಆಚರಿಸುವ ಜಿಲ್ಲೆ ಯಾವುದು ಅಂದ್ರೆ? ಸರಿಯಾದ ಉತ್ತರ ಕೊಡಗು. ಕೊಡಗು ತೀರ್ಥೋತ್ಸವನ ಆಚರಿಸುವ ಜಿಲ್ಲೆ. ತೀರ್ಥೋತ್ಸವ ಯಾವ ದೇವಾಲಯವನ್ನ ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ? ಯಾವ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ? ಯಾವ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ? ಇಟ್ಟಗಿಯ ಮಹಾದೇವ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಇಟ್ಟಗಿಯ ಮಹಾದೇವ ದೇವಾಲಯ. ಯಾವ ದೊರೆ ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ತನ್ನ ಎಡಗೈ ಹೆಬ್ಬಟ್ಟನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ದಾನವಾಗಿ ನೀಡಿದ? ಯಾವ ದೊರೆ ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ ಎಡಗೈ ಹೆಬ್ಬಟ್ಟನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ದಾನವಾಗಿ ನೀಡಿದ? ಎಕ್ಸಲೆಂಟ್, ವೆರಿ ಗುಡ್. ಕರ್ನಾಟಕದ ಕುಲಪುರೋಹಿತ ಯಾರು? ಕರ್ನಾಟಕದ ಕುಲಪುರೋಹಿತ, ಕರ್ನಾಟಕದ ಕುಲಪುರೋಹಿತ ಯಾರು? ಕರ್ನಾಟಕದ ಕುಲಪುರೋಹಿತ, ಎಕ್ಸಲೆಂಟ್, ಆಲೂರು ವೆಂಕಟರಾಯ. ಆಲೂರು ವೆಂಕಟರಾಯ, ಆಲೂರು ವೆಂಕಟರಾಯ. ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಸ್ವಂತ ಹೊಲವನ್ನು ಮಾರಾಟ ಮಾಡಿ ಕನ್ನಡದ ಶಾಲೆಗಳನ್ನು ಕಟ್ಟಿಸಿದ ವ್ಯಕ್ತಿ? ಕನ್ನಡದ ಶಾಲೆಗಳನ್ನು ಕಟ್ಟಿಸಿದ ವ್ಯಕ್ತಿ. ಎಕ್ಸಲೆಂಟ್, ಅಶೋಕಂಗೂರು ದೇಶಪಾಂಡೆ ಅಲ್ಲ, ನಿಜಲಿಂಗಪ್ಪ ಅಲ್ಲ. ಎಸ್ ಮಂಜು ಅವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ, ಡೆಪ್ಯೂಟಿ ಚನ್ನಬಸಪ್ಪ ಅವರು. 100% ಸತ್ಯ, ಡೆಪ್ಯೂಟಿ ಚನ್ನಬಸಪ್ಪ ಅವರು ಕನ್ನಡದ ಶಾಲೆಗಳನ್ನು ಓಪನ್ ಮಾಡ್ತಾರೆ. 100% ಕನ್ನಡದ ಶಾಲೆಗಳನ್ನು ಉಳಿಸಿದಂತ ವ್ಯಕ್ತಿ ಯಾರಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ. ನಮ್ಮ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಆಂಜನೇಯ ಹುಟ್ಟಿದಂತ ಬೆಟ್ಟಗಳದಾವೆ? ಆಂಜನೇಯ ಹುಟ್ಟಿದಂತ ಬೆಟ್ಟಗಳು. ಕೊಪ್ಪಳದಲ್ಲಿ, ಎಕ್ಸಲೆಂಟ್. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಯಾವ ವ್ಯಕ್ತಿಯನ್ನ ಆಧುನಿಕ ಬೀಚಿ ಅಂತ ಕರೀತಾರೆ? ಆಧುನಿಕ ಬೀಚಿ ಅಥವಾ ಅಭಿನವ ಬೀಚಿ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಯಾರನ್ನ ಅಭಿನವ ಬೀಚಿ ಅಂತ ಕರೀತಾರೆ? ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಪ್ರಾಣೇಶ್, 100% ಅಭಿನವ ಬೀಚ್ ಯಾರಂದ್ರೆ ಪ್ರಾಣೇಶ್. ಎಸ್, 100%. ಕರ್ನಾಟಕ ರಾಜ್ಯದ ಪ್ರಸ್ತುತ ಶ್ರೇಷ್ಠ ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಉಪನ್ಯಾಸಕರು ಯಾರು? ಶಿಕ್ಷಣ ತಜ್ಞರು ಮತ್ತು ಉಪನ್ಯಾಸಕರು. ಏ ನನ್ನ ಹೆಸರು ಯಾಕೊಂಬಾರ ನೀವು ನನ್ನ ಮ್ಯಾಗ. ಎಸ್, 100%. ಅಲ್ಲ ಅಲ್ಲ ಅಲ್ಲ, ನಾವು ಸರಿಯಾದ ಉತ್ತರ. ಎಸ್ ಎಸ್, ಸರಿಯಾದ ಉತ್ತರ ಗುರುರಾಜ್ ಕರ್ಜಿಗಿ. 100%. ಏ ನಮ್ಮ ಹೆಸರು ತಗೋಬಿಡ್ರಿ ಅವ್ ಶಿವಪ್ಪ ನೋಡ, ಶಿವಪ್ಪ ಬಾಳ ಓವರ್ ಮಾಡ ಅವಗೆ. ಸರಿಯಾದ ಉತ್ತರ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು. ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಶ್ರೇಷ್ಠದ ಉಪನ್ಯಾಸಕರು ಮತ್ತು ಅವರು ಬರೆದಂತ ಒಂದು ವಿಶಿಷ್ಟವಾದ ಕೈಪಿಡಿ ಹೆಸರೇನು? ಎಸ್, ಎಕ್ಸಲೆಂಟ್. ಕೃಷ್ಣ, 100%. ಕರುಣಾಳೆ, ಎಸ್ ಬಾ ಬೆಳಕು ಅಂತ ಹೇಳಿ ಅವರು. ಇದ್ರ ಮೇಲೆ ಕ್ವಶನ್ ಆಗಿದೆ ಮೊನ್ನೆ,
ಇವೆಲ್ಲ ಕ್ವಶನ್ ಆಗಿದ್ದವೆ. ಇದು ಕೇಳ್ತಾ ಇರೋದು ಏನಂದ್ರೆ ಮೊನ್ನೆ ಅಬ್ದುಲ್ ಕಲಾಂ ಆಜಾದ್ ಕ್ವಶನ್ ಆಗಿದೆ, ಕೆಪಿಎಸ್ಸಿ ಅವ್ರ ಕ್ವಶನ್ ಇದು. ಯಾರನ್ನ ಉತ್ತರ ಕರ್ನಾಟಕದ ಕಬೀರ ಅಂತ ಕರೀತಾರೆ? ಉತ್ತರ ಕರ್ನಾಟಕದ ಕಬೀರ ಯಾರು? ಉತ್ತರ ಕರ್ನಾಟಕದ ಕಬೀರ, ಉತ್ತರ ಕರ್ನಾಟಕದ ಕಬೀರ ಯಾರು? ಕುಂಡ್ಲಿಕರ್ ಅವರ ಕರ್ನಾಟಕದ ಕಬೀರ ಆದರು. ಉತ್ತರ ಕರ್ನಾಟಕದ ಕಬೀರ ಯಾರು ಅಂದ್ರೆ ಸಂತ ಶಿಶುನಾಳ ಶರೀಫರು, ಸಾರಿ ಇಬ್ರಾಹಿಂ ಸುತಾರ್, ಪ್ರೆಸೆಂಟ್ ಇಬ್ರಾಹಿಂ ಸುತಾರ ಕರೀತಾರೆ. ಪೇಪರ್ ದಾಗ ಬಂದಿತ್ತದು. ಅಶೋಕ್ ಅವ್ರ ರೈಟ್, ಇಬ್ರಾಹಿಂ ಸುತಾರ್ ಮೊನ್ನೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು, ಇಬ್ರಾಹಿಂ ಸುತಾರ್. ಎಸ್ ಎಸ್, ಬಾಗಲಕೋಟದವರು. ಪದ್ಮಶ್ರೀ ಪ್ರಶಸ್ತಿ ಹಿಂದೂ ಇಸ್ಲಾಂ ಧರ್ಮದ ಕುರಿತು ಎಸ್ ಒಂದು ವಿಶೇಷವಾದಂತ ಮಾರ್ಗದರ್ಶನ ಮಾಡಿದಂತ ವ್ಯಕ್ತಿ ಅವರು. ಎಸ್, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು. ಏನ್ ಕ್ವಶನ್ ಕೇಳ್ತಾ ಇದ್ದೇನೆ ಬಿಡಿ, ಇದನ್ನ ಅದನ್ನ ನೋಟ್ಸ್ ಮಾಡಬೇಡಿ. ಕ್ವಶನ್ ಕೇಳ್ತಾ ಇದ್ದೇನೆ ಸುಮ್ಮನೆ, ಇವತ್ತು ಜಸ್ಟ್ ಕ್ವಶನ್. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಯಾರ ಉಕ್ತಿ? ಯಾರು ಹೇಳಿದಂತ ಮಾತಿದು? ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ. ಆಪ್ಷನ್ಸ್ ಎ ಬಿ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಇಬ್ಬರದಾಗ ಅದರಡು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಸರಿಯಾದ ಉತ್ತರ ಅಲ್ಲಮ್ಮ ಪ್ರಭು. ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂದ್ರೆ ಅಲ್ಲಮ್ಮ ಪ್ರಭು. ಎಸ್, ಅಲ್ಲಮ್ಮ ಪ್ರಭು. ಬಸವಣ್ಣನವರು ಸ್ಥಾಪನೆ ಮಾಡಿದಂತ ಆ ಒಂದು ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು? ಅನುಭವ ಮಂಟಪದ ಅಧ್ಯಕ್ಷರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಮ್ಮ ಪ್ರಭು. ರೈಟ್ ಆನ್ಸರ್, ಅಲ್ಲಮ್ಮ ಪ್ರಭು. ಕರ್ನಾಟಕದ ಯಾವ ವನ್ಯಜೀವಿಧಾಮದಲ್ಲಿ ಜಿಂಕಾರೆಗಳು ಕಂಡುಬರುತ್ತವೆ? ಯಾವ ವನ್ಯಜೀವಿಧಾಮದಲ್ಲಿ ಜಿಂಕಾರೆಗಳು ಕಂಡುಬರುತ್ತವೆ? ಜಿಂಕಾರೆಗಳು, ಜಿಂಕಾರೆಗಳು, ಫೇಮಸ್ ಜಿಂಕಾರೆಗಳು. ಎಕ್ಸಲೆಂಟ್. ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆಯ ಯಡಹಳ್ಳಿ ವನ್ಯಜೀವಿಧಾಮದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಯಡಹಳ್ಳಿ ವನ್ಯಜೀವಿಧಾಮದಲ್ಲಿ ಪ್ರಸಿದ್ಧವಾದ ಜಿಂಕಾರೆಗಳನ್ನು ನೋಡ್ತೀವಿ ನಾವು. ಜಿಂಕಾರೆಗಳು, ಜಿಂಕಾರೆಗಳು, ಹಂಡ್ರೆಡ್ ಪರ್ಸೆಂಟ್. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಗಡಿ ವಿವಾದಕ್ಕಾಗಿ ನೇಮಕ ಮಾಡಿದಂತಹ ಆಯೋಗ ಯಾವುದು? ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳ ಗಡಿ ವಿವಾದಕ್ಕಾಗಿ ನೇಮಕ ಮಾಡಿದ ಆಯೋಗ ಯಾವುದು? ಆಯೋಗ ಯಾರು ಕರೆಕ್ಟ್ ಆನ್ಸರ್ ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ, ಒಬ್ಬರು ಸಮೀಪ ಬಂದ್ರು, ಲಕ್ಷ್ಮೀ ಪಾಟೀಲ್ ಅವರು, ಫಜಲ್ ಇಲ್ಲೂ ಅಲ್ಲ. ಆಂಧ್ರ ಹಾಗೂ ಕರ್ನಾಟಕ ರಾಜ್ಯಗಳ ಮಧ್ಯೆ ಸರಿಯಾದ ಉತ್ತರ ವಾಂಚು ಸಮಿತಿ, ವಾಂಚು, ವಾಂಚು, ಸರಿಯಾದ ಉತ್ತರ ವಾಂಚು ಕಮಿಟಿ. ನೆನ್ಪಿಡಿ,
ಮಹಾಜನ ಆಯೋಗ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯಗಳ ನಮ್ ಹುಡುಗರು ಏನ್ ಮಾಡಾಕತ್ತಿರ್ ಗೊತ್ತಾ ನೀವು? ಯಾರ ಮ್ಯಾಲ ಟೈಪ್ ಮಾಡಿದ್ರಂದ್ರೆ ಅದನ್ನೇ ಬಿಟ್ಟು ಬಿಡುದು. ಬಹುತೇಕ 80% ಹಂಗೆ ಮಾಡಾಕತ್ತಿರ್ ನೀವು. ಮ್ಯಾಗಿಂದ ಯಾರ ಆನ್ಸರ್ ಚಂದ ಬಿಟ್ರಂದ್ರೆ ಒಂದ್ 5-6 ಮಂದಿ ಅದ್ರ ಅವ್ರ ಜೊತೆ ಹೋಗ್ಬಿಡದ ಹಂಗೆ. ಬರೇ ಇದೆ ನೋಡಿ ಕೆಲಸ. ನಮಗೆಲ್ಲ ಗೊತ್ತಾಯ್ತು ನಮ್ ಓಹೋ ನಮ್ಗೆಲ್ಲ ಹೋಗ್ತಾ ಇಲ್ಲ. ನಾನು ಮಹಾರಾಷ್ಟ್ರ ಎಲ್ಲೆಂದಿನ ಸುಮ್ ಸುಮ್ ಜಗಳನು, ಮಹಾರಾಷ್ಟ್ರ ಎಲ್ಲೆಂದಿನ ಕರ್ನಾಟಕ ಆಂಧ್ರ ಪ್ರದೇಶ ಅಂತೇಳಿ ನಾ ಮಹಾರಾಷ್ಟ್ರ ಹಾ ಮತ್ತ ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದ ಎರಡು ಪ್ರಸಿದ್ಧವಾದ ನವಿಲುಧಾಮಗಳು ಯಾವುವು? ಕರ್ನಾಟಕ ರಾಜ್ಯದ ಎರಡು ಪ್ರಸಿದ್ಧವಾದ ನವಿಲುಧಾಮಗಳು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ ಒಂದು, ಎಸ್ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ ಒಂದು. ವೆರಿ ಗುಡ್. ಹಾವೇರಿ ಜಿಲ್ಲೆಯ ಬಂಕಾಪುರ ಇನ್ನೊಂದು, ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ ಕರ್ನಾಟಕ ರಾಜ್ಯದ ಎರಡು ಪ್ರಸಿದ್ಧವಾದ ನವಿಲುಧಾಮ. ನಮ್ಮ ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ಕರಡಿಧಾಮಗಳಿವೆ? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಕರಡಿಧಾಮಗಳ ಸಂಖ್ಯೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಕರಡಿಧಾಮಗಳ ಸಂಖ್ಯೆ ಎಸ್ ಕರ್ನಾಟಕ ರಾಜ್ಯದ ಪ್ರಸ್ತುತ ಕರಡಿಧಾಮಗಳ ಸಂಖ್ಯೆ 3 ಕರಡಿಧಾಮಗಳಿವೆ. ಒಂದು ಬಳ್ಳಾರಿ ಜಿಲ್ಲೆಯ ದರೋಜಿ ಕರಡಿಧಾಮ, ಎಸ್ ತುಮಕೂರು ಜಿಲ್ಲೆಯ ತಿಮ್ಲಾಪುರ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಕರಡಿಧಾಮ. ಬಳ್ಳಾರಿ ಜಿಲ್ಲೆಯ ಗೂಡಿಕೋಟೆ, ಬಳ್ಳಾರಿ ಜಿಲ್ಲೆಯ ಗೂಡಿಕೋಟೆ 3 ಕರಡಿಧಾಮಗಳು ನಮ್ಮ ರಾಜ್ಯದಲ್ಲಿ ಪ್ರಸ್ತುತ. ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾದಂತ ಸೋಲಾರ್ ಅದು ಏನಿದೆ ಪಾರ್ಕ್ ಇದೆಯಲ್ಲ, ಅದು ಯಾವ ಪಂಚಾಯಿತಿ ಅಡಿಯಲ್ಲಿ ಬರ್ತದೆ? ಪಂಚಾಯಿತಿ ಸೋಲಾರ್ ಪಾರ್ಕ್ ಯಾವ ಪಂಚಾಯಿತಿ ಅಡಿಯಲ್ಲಿ, ಯಾವ ಪಂಚಾಯಿತಿ ಅಡಿಯಲ್ಲಿ ಬರ್ತದೆ? ಎಕ್ಸಲೆಂಟ್. ಅದೇ ತುಮಕೂರು ಪಾವಗಡ ಎಲ್ಲರಿಗೂ ಗೊತ್ತದ, ಯಾವ ಪಂಚಾಯಿತಿ ಅಂತ ಕೇಳಿ ನಾನು. ಪಾವಗಡ ತುಮಕೂರು ಎಲ್ಲರಿಗೂ ಗೊತ್ತದ. ಎಸ್ ವೆರಿ ಗುಡ್, ವೆರಿ ಗುಡ್. ಒಬ್ರು ಕೆಲವರು ಆನ್ಸರ್ ಹೇಳಿದರೆ ಎಕ್ಸಲೆಂಟ್ ಸಂತೂರ್, ರೈಟ್ ಆನ್ಸರ್ ಪಾವಗಡ. ಸರಿಯಾದ ಉತ್ತರ ತಿರುಮಣಿ, ತಿರುಮಣಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ, ತಿರುಮಣಿ ತಿರುಮಣಿ ಗ್ರಾಮ ಪಂಚಾಯಿತಿ. ಸಾಲಮರದ ತಿಮ್ಮಕ್ಕ ನೆಟ್ಟ ಮರಗಳ ಸಂಖ್ಯೆ ಎಷ್ಟು? ಸಾಲಮರದ ತಿಮ್ಮಕ್ಕ ನೆಟ್ಟ ಮರಗಳ ಸಂಖ್ಯೆ ಎಷ್ಟು? ಬಹಳ ಅದಾವ ಸರ್ ಅಂತ. ಸಾಲಮರ ತಿಮ್ಮಕ್ಕ ನೆಟ್ಟ ಮರಗಳ ಸಂಖ್ಯೆ ಎಷ್ಟು? 248, ರೈಟ್ ಆನ್ಸರ್. 248, 248, 248, 248, 248. ದೋಣಿಮಲೈ ಬೆಟ್ಟಗಳು ಇದು ಯಾವುದಕ್ಕೆ ಫೇಮಸ್ ಆಗಿದೆ? ದೋಣಿಮಲೈ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ, ದೋಣಿಮಲೈ ಬೆಟ್ಟಗಳು, ದೋಣಿಮಲೈ ಬೆಟ್ಟಗಳು ಎಕ್ಸಲೆಂಟ್. ಇದು 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ. ನಾನು ಕರ್ನಾಟಕ ದರ್ಶನದ ಬಗ್ಗೆ ಮಾತಾಡ್ತಾ ಇದ್ದೆ ಸ್ನೇಹಿತರೆ. ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ, ನಾಳೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಗಳ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೆ ಶುಭ ನಮಸ್ಕಾರ, ಶುಭರಾತ್ರಿ, ಚೆನ್ನಾಗಿ ಓದ್ರಿ, ಆಲ್ ದ ಬೆಸ್ಟ್. ಪ್ರತಿ ಕ್ಷಣ ಪ್ರತಿ ನಿಮಿಷ ಜೀವನದಲ್ಲಿ ಬೇಜಾರುಗಳಾಗ್ತಿರ್ತವೆ, ಯಾವ ಬೇಜಾರುಗಳನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನೀವು ಅದ್ಭುತವಾದ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರಿ ಅನ್ನುವಂತ ಆಶಾಭಾವನೆಯೊಂದಿಗೆ ಶುಭರಾತ್ರಿ.
ನಿನ್ನೆ ನಾನು ಕ್ಲಾಸಿಗೆ ಬರಕ್ ಆಗ್ಲಿಲ್ಲ, ಯಾಕೆ ಅಂದ್ರೆ ನಾನು ನಿಮ್ಗೆ ಕಳಿಸಿದ್ದೆ ಅದು ಎಸ್ ಎಂ ಎಸ್. ನಿಮಗೆ ನಿನ್ನೆ ನಾನು ರಾತ್ರಿ 9:10 ಗಂಟೆಗೆ ನಿಮ್ ಒಂದು ಇದು ಬಿಟ್ಟಿದ್ದೆ, ದಯವಿಟ್ಟು ಅದನ್ನು ತೆಗೆದುಕೊಳ್ಳಿ. ಏನು ಸೆಕೆಂಡ್ ಪೇಪರ್ ಕೆ ಎಸ್. ಓಕೆ ಓಕೆ ಓಕೆ, ಶುಭರಾತ್ರಿ. ಹೋದ್ರೆ ಚೆನ್ನಾಗಿ ಹೋದ್ರಿ, ಸದ್ಯಕ್ಕೆ ಅಲ್ಫಾರ್ಮುಲ ಒಂದು ಸುರಿಮಳೆನೇ ಇದೆ, ಚೆನ್ನಾಗಿ ಹೋದ್ರಿ, ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಆಗ್ಲಿ ಯಾರೋ ಕ್ರಿಕೆಟ್ ಮ್ಯಾಚ್ ನೋಡ್ತೀನಿ ಅಂತಂದ್ರೆ ದಯವಿಟ್ಟು ಬೇಡ ಅವೆಲ್ಲ. ಓಕೆ ಓಕೆ, ಶುಭರಾತ್ರಿ, ಗುಡ್ ನೈಟ್. ಆ ಗೊಂಬೆ ಚಿತ್ರ ಕಳ್ಸೋರು ಯಾರದು? ಆ ಗೊಂಬೆ ಚಿತ್ರದ ಕಳ್ಸಲ ಸಮಾಧಾನ ಆಗಲ್ಲ ನನ್ನದು. ಒಟ್ಟು ನನಗೆ ಏನ್ ಇದು ಮಾಡಿ ಹೇಳೋರು. ಎಸ್ 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 ಎಸ್, ಇವತ್ತು ಸ್ವಲ್ಪ ಒತ್ತಡದಲ್ಲಿ ಇದ್ದೆ, ಆದ್ರೂ ಬರಕ್ಬಾರ್ದು. ಎಲ್ಲರೂ ಬೇಡ ಬೇಡ ಇವತ್ತು ಕ್ಲಾಸ್ ಇದು ಮಾಡಂದ್ರು, ನಿಮ್ ಸಲುವಾಗಿ ಬಂದೆ ಸ್ನೇಹಿತರೆ ನಾನು. ಓಕೆ 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 ಓಕೆ, ಥ್ಯಾಂಕ್ಸ್. ನನಗೂ ಸಮಾಧಾನ ಆಗಲ್ಲ ಈ ಗಂಟೆಗೆ ಏನದು. ಆಮೇಲೆ 21 ದಿನಗಳ ಕಾಲ ನಿರಂತರವಾಗಿ ಯಾವ್ದಾದ್ರು ಒಂದು ನಾವು ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಅದು ಅಡಾಪ್ಟ್ ಆಗಿಬಿಡ್ತೀವಿ ಅಂತ ನಾವು, ಅದು ಹೇಳಲಿಕ್ಕೆ ಸಮಾಧಾನ ಆಗಲ್ಲ. ಓಕೆ ಓಕೆ, ಶುಭರಾತ್ರಿ, ಗುಡ್ ನೈಟ್. ಗುಡ್ ನೈಟ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.